ನಮಸ್ತೆ ಎಲ್ರಿಗೂ, ಹೇಗಿದ್ದೀರಿ? ಇವತ್ತು ಯಾವುದೇ ಅಡುಗೆಯೊಂದಿಗೆ ಅಥವಾ ಯಾವುದೇ ಮನೆ ಮದ್ದು ಯಾವ ಬಂದಿಲ್ಲ. ಇವತ್ತು ನನ್ನದೊಂದು ಖುಷಿಯ ಕ್ಷಣವನ್ನು ನಿಮ್ಮ ಜೊತೆ ಹಂಚಿಕೊಳ್ಳುವ ಅಂತ. ಯಾಕೆಂದರೆ ಈ ಖುಷಿಗೆ ಕಾರಣ ನೀವು. ಮೊದಲಿಗೆ ನಮ್ಮ ಈ ಖುಷಿಯಲ್ಲಿ ಭಾಗಿಯಾಗಿ ಈ ಸಂಭ್ರಮವನ್ನು ನೋಡಿಕೊಂಡು ಬನ್ನಿ.
ತನ್ನದಾಗಿ ಒಂದು ಖುಷಿಯನ್ನು ಹಂಚಿಕೊಂಡಿದ್ದೇವೆ. ಇವತ್ತು ಈ ಸಿಲ್ವರ್ ಬಟನ್, ಈ ಕ್ರಿಯೇಟರ್ ಅವಾರ್ಡ್ ನನ್ನ ಕೈಗೆ ಬಂದಿದೆ ಅಂದರೆ ಇದಕ್ಕೆ ನನ್ನ ಶ್ರಮಕ್ಕಿಂತಲೂ ನಿಮ್ಮ ಸಪೋರ್ಟು, ನೀವು ನನ್ನೊಂದಿಗೆ ಕೈ ಜೋಡಿಸಿರುವುದರಿಂದ ಇವತ್ತು ಇದು ನನ್ನ ಕೈಗೆ ಬಂದಿದೆ. ಎಷ್ಟೋ ಮಂದಿ, ನಾನೇ ಮೊದಲಾಗಿ ಯೂಟ್ಯೂಬ್ ಸ್ಟಾರ್ಟ್ ಮಾಡುವ ಫಸ್ಟಾಗಿ ನಾನು ವ್ಲಾಗ್ ಚಾನಲ್ ಶುರು ಮಾಡಿದ್ದೆ ತುಳುವಲ್ಲಿ. ಅದರಲ್ಲಿ ವ್ಲಾಗ್ ಅಂದರೆ ರೆಸಿಪಿ ಕೂಡ ಶೇರ್ ಮಾಡ್ತಿದ್ದೆ. ತುಂಬ ಮಂದಿ ಹೇಳ್ತಿದ್ರು ರೆಸಿಪಿ ನೀವು ಬೇರೆಯೇ ಮಾಡಿ ಅಕ್ಕ ಅಂತ. ಆದರೆ ನಾನು ಆಲ್ರೆಡಿ ನಾನೊಂದು ಪ್ರೊಫೆಷನಲ್ಲಿ ಇರೋದ್ರಿಂದ ನನಗೆ ತುಂಬ ಕಷ್ಟ ಆಗ್ತಿತ್ತು, ನನ್ನಿಂದ ಸಾಧ್ಯನಾ ಇನ್ನೊಂದು ರೆಸಿಪಿ ಮಾಡಲಿಕ್ಕೆ, ದಿನ ಹಾಕ್ಲಿಕ್ಕಾಗೋದಿಲ್ಲ, ಹಾಗೆ ಹೀಗೆಲ್ಲ ಏನೋ ನನ್ನ ತಲೆಯಲ್ಲೆಲ್ಲ ಓಡಾಡ್ತಿತ್ತು. ಆದರೂ ಒಂದು ಫೈನಲಿ ಶುರು ಮಾಡಿದೆ. ಅದು ಶುರು ಮಾಡಿದ್ದು ನನ್ನ ಮಗ ಹುಟ್ಟಿದ ದಿನದಂದೇ, March 19 ನಾನು ಶುರು ಮಾಡಿದ್ದು ರೆಸಿಪಿ ಚಾನಲ್. 1 ವರ್ಷ 2 ತಿಂಗಳಲ್ಲಿ ಈ ಅವಾರ್ಡ್ ನನ್ನ ಕೈಗೆ ಬರ್ತದೆ, 1 ಲಕ್ಷ ಸಬ್ಸ್ಕ್ರೈಬರ್ಸ್ ನನ್ನ ಚಾನಲಲ್ಲೂ ಆಗ್ತದೆ ಅಂತ ನಾನು ಎಣಿಸಿ ಕೂಡ ಇರಲಿಲ್ಲ. ಸ್ಟಾರ್ಟಿಂಗಲ್ಲಿ ನಾನು ತುಳುವಲ್ಲಿ ಮಾಡಿದ್ದೆ. ನಂದು ಫಸ್ಟ್ ಒಂದು ವಿಡಿಯೋ ಅಂದರೆ ಮನೆಯಲ್ಲೇ ಶೇಂದಿ ಮಾಡಿ ಅದು ವೈರಲ್ ಆಗಿ, ಅಂದರೆ ಒಳ್ಳೆ ವ್ಯೂಸ್ ಬರ್ತಿತ್ತು, ಅದಕ್ಕೆ ಒಳ್ಳೆ ವ್ಯೂಸ್ ಬರಲಿಕ್ಕೆ ಸ್ಟಾರ್ಟ್ ಆಯಿತು. ಆವಾಗ ತುಂಬ ಮಂದಿ ಅದಕ್ಕೆ ಕಮೆಂಟ್ ಹಾಕಿದರು, ಕನ್ನಡದಲ್ಲಿ ಮಾಡಿ, ಕನ್ನಡದಲ್ಲಿ ಹೇಳಿ ಅರ್ಥ ಆಗೋದಿಲ್ಲ. ಇನ್ನೂ ಕೆಲವರು ಬೈದೇ ಬಿಟ್ಟಿದ್ರು. ಬೈಯುವುದಂದರೆ ಆ ಕೆಲವರು ಮಾತಾಡೋದೇ ಹಾಗೆ, ಅಂದರೆ ಸಿಟ್ಟು ಬರ್ತದಲ್ವ ಯಾರಿಗಾದರೂ ನೋಡುವಾಗ, ಒಳ್ಳೆ ಒಂದು ವಿಡಿಯೋ ನೋಡುವಾಗ ಅರ್ಥ ಆಗದಿದ್ರೆ ಅದು ಸಿಟ್ಟು ಬರೋದು ಇದ್ದದ್ದೇ ಅಲ್ವಾ, ಹಾಗೆ ಬೈತಿದ್ರು. ಆದರೂ ನಾನು ತುಳುವಲ್ಲೇ ಮಾಡ್ತಾ ಹೋದೆ. ಮತ್ತು ಏನಾಯ್ತಂದರೆ ಈ ಮನೆಮದ್ದು, ನನ್ನ ಮನೆಮದ್ದು ತುಂಬ ಮಂದಿಗೆ ಯೂಸ್ಫುಲ್ ಆಗ್ತಿತ್ತು, ಅದರಿಂದ ಒಳ್ಳೆ ಇದು ಸಿಗ್ತಿತ್ತು, ರಿಸಲ್ಟ್ ಸಿಗ್ತಿತ್ತು. ಆವಾಗ ಕೆಲವರು ತುಂಬ ರಿಕ್ವೆಸ್ಟ್ ಮಾಡ್ತಿದ್ದು, ಅದು ನನಗೆ ತುಂಬ ಹಾರ್ಟ್ ಟಚ್ ಆಯಿತು. ಅದು ಕೆಲವೆಲ್ಲ ಕಮೆಂಟ್ಸು, ಪ್ಲೀಸ್ ಅಕ್ಕ ಕನ್ನಡದಲ್ಲಿ ಹೇಳಿದರೆ ನಮಗೂ ಅರ್ಥ ಆಗ್ತಿತ್ತು ಅಂತ. ಹಾಗಾಗಿ ನಾನು ನನ್ನ ಮನೆ ಮದ್ದು ಕೆಲವರಿಗೆ ಯೂಸ್ ಆಗ್ತದೆ, ಒಳ್ಳೆ ರಿಸಲ್ಟ್ ಸಿಗ್ತದೆ, ಒಳ್ಳೆ ಇಫೆಕ್ಟ್ ಇದೆ ಅಂತ ಆದರೆ ಯಾಕೆ ಕನ್ನಡದಲ್ಲಿ ಮಾಡಬಾರ್ದು, ಎಲ್ಲರಿಗೂ ಅರ್ಥ ಆಗಬಾರ್ದು, ಆ ರೀತಿ ಯೋಚಿಸ್ಕೊಂಡು. ಯಾಕೆಂದರೆ ತುಳುವಲ್ಲಿ ಮಾಡಿದರೆ ತುಳು ನಮ್ಮ ಕರಾವಳಿಯವರಿಗೆ ಮಾತ್ರ ಅರ್ಥ ಆಗ್ತದೆ, ಕನ್ನಡದಲ್ಲಿ ಮಾಡಿದರೆ ಓವರಾಲ್ ಕರ್ನಾಟಕದವರಿಗೆ ಅರ್ಥ ಆಗ್ತದಲ್ಲ ಅನ್ನೋ ಉದ್ದೇಶದಿಂದ ಮತ್ತೆ ಕನ್ನಡನೇ ಶುರು ಮಾಡಿದೆ. ಎಷ್ಟೋ ಮಂದಿ ಯೂಟ್ಯೂಬ್ ಮಾಡ್ತಾರೆ, ವೀಡಿಯೋಸ್ ಹಾಕ್ತಾರೆ, ಸಕ್ಸಸ್ ಸಿಗುವುದಿಲ್ಲ, ವ್ಯೂಸ್ ಬರುವುದಿಲ್ಲ, ಸಬ್ಸ್ಕ್ರೈಬರ್ಸ್ ಆಗುವುದಿಲ್ಲ ಅಂತ ಬಿಟ್ಬಿಡ್ತಾರೆ. ಆದರೆ ನಾನು ಮಾಡಿದ ಮೊದಲ ಚಾನಲಲ್ಲೇ ನನಗೆ ಒಂದೇ ವರ್ಷದಲ್ಲಿ ಇಷ್ಟು ಸಕ್ಸಸ್ ಸಿಕ್ಕಿತಂದರೆ ಅದಕ್ಕೆಲ್ಲ ಕಾರಣ ನೀವು ನನ್ನ ಜೊತೆ ಕೈ ಜೋಡಿಸಿದ್ರ. ನನ್ನ ಬ್ಲಾಗ್ ಚಾನಲಲ್ಲಿ ಯಾವಾಗಲೂ ಹೇಳ್ತೇನೆ, ನನ್ನ ಯೂಟ್ಯೂಬ್ ಸಬ್ಸ್ಕ್ರೈಬರ್ಸ್ ಅಲ್ಲ, ನನ್ನ ಫ್ಯಾಮಿಲಿ ಅಂತ. ಇವತ್ತು ನಮ್ಮ ಫ್ಯಾಮಿಲಿ 1 ಲಕ್ಷ ಆಗಿದೆ, ಅಂದರೆ 1 ಲಕ್ಷ ಮೇ ಲಾಸ್ಟಲ್ಲೇ ಆಗಿದೆ. ನನಗೆ ಇದು 1 ವಾರ ಆಯಿತು ಬಂದು, ಇದರ ಸೆಲೆಬ್ರೇಷನ್ ಮಾಡಿದಷ್ಟೇ. ಈಗ ಮೊನ್ನೆ ಗುರುವಾರ ಬಂದಿದೆ, ಸಂಡೇ ನಾವು ಸೆಲೆಬ್ರೇಷನ್ ಮಾಡಿದ್ದು. ಆಗಿದೆ ಅಂದರೆ 1 ಲಕ್ಷ ಕಡಿಮೆ ನಂಬರ್ ಅಲ್ಲ, ದೊಡ್ಡ ನಂಬರೇ. ಆದರೂ ಏನಂತ ಹೇಳಿದಕ್ಕೆಲ್ಲ ಮತ್ತೊಮ್ಮೆ ಮಗದೊಮ್ಮೆ ನಿಮಗೆ ಧನ್ಯವಾದಗಳು, ಥ್ಯಾಂಕ್ಸ್ ಅ ಲಾಟ್ ಅಂತ ಹೇಳ್ಬೋದು ನಿಮಗೆ. ಇದರಲ್ಲಿ ಮ್ಯಾಂಗ್ಳೂರ್ ರಶ್ಮಿ ರೆಸಿಪೀಸ್ ಅಂತ ಇದೆ. ಫೈನಲಿ ಇದು ನನ್ನ ಕೈಗೆ ಬಂದದ್ದು ನಿಮ್ಮಿಂದ. ಹೀಗೇ ನಿಮ್ಮ ಸಹಕಾರ ಪ್ರೀತಿ ನನ್ನ ಜೊತೆ ಇರಲಿ, ಹೀಗೇ ನಮ್ಮ ಫ್ಯಾಮಿಲಿ ಬೆಳೀತಾ ಹೋಗಲಿ ಅಂತ ಹೇಳಲಿಕ್ಕೆ ಇಚ್ಛಿಸ್ತೇನೆ. ಇವತ್ತಿನ ಈ ವಿಡಿಯೋ, ಈ ಖುಷಿ ನಿಮ್ಮ ಜೊತೆಗೆ ಹಂಚಿದ್ದೇನೆ, ಹಾಗೆಯೇ ಇದರ ಕ್ರೆಡಿಟ್ ಎಲ್ಲ ನಿಮಗೇ ಕೊಡ್ತಿದ್ದೇನೆ. ಆಯ್ತಾಗಿದ್ರೆ ಈ ಸಿಲ್ವರ್ ಬಟನ್ಗೆ ಕಾರಣರಾದ ನೀವು ಲೈಕ್ ಮಾಡೋದಿರಬೇಡಿ ಆಯಿತಾ. ಹಾಗೆಯೇ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆಗೆ ನನ್ನ ರೆಸಿಪೀಸ್ ಆಗಲಿ, ನನ್ನ ರೆಮಿಡೀಸ್ ಆಗಲಿ, ಹಾಗೆಯೇ ಕೆಲವು ಟಿಪ್ಸ್ ಎಲ್ಲ ಹೇಳ್ತಿರ್ತೇನೆ, ಅದನ್ನು ಶೇರ್ ಮಾಡಿ ಉಪಯೋಗ ಆಗುವವರಿಗೆ ಆಗ್ಬೋದಲ್ವಾ. ಹಾಗೆಯೇ ಇವತ್ತಿನ ಈ ವಿಡಿಯೋನ ಇಲ್ಲಿಗೆ ಮುಗಿಸುವ, ಮುಂದಿನ ರೆಸಿಪಿ ಅಥವಾ ವಿಡಿಯೋದಲ್ಲಿ ಸಿಗುವ, ಅಷ್ಟೊತ್ತನ್ನು ಕಟ್ಟೇಕೆ. ಬಾಯ್ ಬಾಯ್, ಥ್ಯಾಂಕ್ಸ್ ಫಾರ್ ವಾಚಿಂಗ್.